ನಾಗರಿಕ ಬಂಧುಗಳೇ ನಮಸ್ಕಾರ. ವಿಶ್ವಮಾನವ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇಸವಿ 1995. ಬಿಸಿ ರಕ್ತದ ಯುವಕ ಉಪೇಂದ್ರ ಅವರು ಆಪರೇಷನ್ ಅಂತ ಎಂಬ ಸಿನಿಮಾದ ಮೂಲಕ ರಾಜಕೀಯ ದುರ್ವ್ಯವಸ್ಥೆಯನ್ನು ಭಯದಿಂದಷ್ಟೇ ಸರಿಪಡಿಸಲು ಸಾಧ್ಯ ಎಂದು ತೋರಿಸಿದಾಗ ನಮ್ಮ ರಾಜಕೀಯ ವ್ಯವಸ್ಥೆಗೆ ಒಂದು ಸರಿದಿಶೆಯನ್ನು ತೋರಿಸಿಯೇ ತೀರುವೆ ಎಂಬ ಅವರ ದೃಢ ಸಂಕಲ್ಪ ದೂರದರ್ಶಿಗಳಿಗಂತೂ ಅಂದೇ ಸುಲಭವಾಗಿ ಕಾಣಿಸುತ್ತಿತ್ತು. ತಮ್ಮ ಜೀವಮಾನವೆಲ್ಲ ಯೋಗಿಯ ಹಾಗೆ ತಪೋನಿರತರಂತೆ ಸಾಮಾಜಿಕ ಪಿಡುಗುಗಳಿಗೆ ಕಾರಣವಾದ ಎಲ್ಲ ಬಗೆಯ ಬ್ಯಾಕ್ಟೀರಿಯಾ ವೈರಸ್ಗಳನ್ನು ಮೈಕ್ರೋಸ್ಕೋಪಿನಲ್ಲಿ ಇಟ್ಟು ಅಧ್ಯಯನ ನಡೆಸಿ ರಾಜಕೀಯದ ಜಟಿಲವಾದ ಆಲ್ಗೋರಿದಮ್ಗಳನ್ನು ಅರ್ಥೈಸಿಕೊಂಡು ಕಡೆಗೊಂದು ದಿನ ಪ್ರಜಾಕೀಯ ಎಂಬ ಕಲಬರಕೆ ಇಲ್ಲದ ಶುದ್ಧ ರೂಪದ ದಿವ್ಯೌಷಧಿಯ ಫಾರ್ಮುಲಾವನ್ನು ಯಾವುದೇ ರಾಯಲ್ಟಿ ಅಪೇಕ್ಷಿಸದೆ ಉಚಿತವಾಗಿ ಅಸಾಮಾನ್ಯ ಪ್ರಜೆಯ ಮುಂದಿಟ್ಟಿದ್ದಾರೆ. ಆ ಯೋಗಿಯ ತಪೋನಿಷ್ಠೆಯನ್ನು ಗೌರವಿಸಿ ಅವರ ಪ್ರಜಾಕೀಯವನ್ನು ನಂಬಿ ಸೇವಿಸಿದರೆ ರಾಜಕೀಯದ ಪಿಡುಗುಗಳಿಂದ ನಾವು ಸುರಕ್ಷಿತವಾಗುತ್ತೇವೆ. ನಾನು ಪ್ರಜಾಕೀಯದ ವಿಚಾರಗಳನ್ನ ಜನರ ಹತ್ರ ತಲುಪಿಸುವಾಗ ಪ್ರತಿ 10 ಜನರಲ್ಲಿ 6-7 ಮಂದಿಗೆ ಪ್ರಜಾಕೀಯ ಅಂದಾಕ್ಷಣ ಏನೋ ಒಂದು ಕುತೂಹಲ, ಇಂಟ್ರೆಸ್ಟ್, ಅವ್ರದ್ದೇ ಆದ ಪ್ರಶ್ನೆಗಳನ್ನ ಸಂದೇಹಗಳನ್ನ ಸಹಿತ ಹಂಚ್ಕೊಳ್ತಿರ್ತಾರೆ. ಅಫ್ಕೋರ್ಸ್ ಇಲ್ಲಿ 3-4 ಮಂದಿ ನಿರ್ಲಕ್ಷ್ಯ ಉಡಾಫೆ ಜನರಲ್ ಸಹಿತ ಇದ್ದಾರೆ, ಅವರನ್ನ ಬದಲಾಯಿಸೋದು ಕಷ್ಟ ಕಷ್ಟ. ಈಗ ಆ 6-7 ಮಂದಿ ಪ್ರಶ್ನೆಗಳೇನು ಅಂತ ನೋಡೋಣ. ಪಾರ್ಟಿ ಫಂಡ್ ಇಲ್ಲದಿದ್ದು, ದುಡ್ಡೇ ಇಲ್ಲದಿದ್ದು ಇಲ್ಲಿ ಒಂದು ಪಕ್ಷ ಅಧಿಕಾರಕ್ಕೆ ಬರೋದು ಸಾಧ್ಯನಾ? ಫ್ಲೆಕ್ಸ್, ಬ್ಯಾನರ್, ರ್ಯಾಲಿ, ಸೋಷಿಯಲ್ ವರ್ಕ್ ಇದೆಲ್ಲ ಇಲ್ಲ ಅಂದರೆ ನೀವೆಲ್ಲಿ ಜನರ ಮಧ್ಯೆ ಕಾಣಿಸುತ್ತೀರ? ಇಂತಹ ಪಕ್ಷ ಇದೆಯಂತ ಜನಕ್ಕೆ ಹೇಗೆ ತಾನೇ ಗೊತ್ತಾಗುತ್ತೆ? ಇಲ್ಲಿ ಜಾತಿ ಧರ್ಮಗಳನ್ನು ಮುಂದಿಟ್ಟುಕೊಂಡು ರಾಜಕೀಯ ಪಕ್ಷಗಳು ಕೂಗಾಡುವಾಗ ನೀವು ಮಾತ್ರ, ನಾವೆಲ್ಲರೂ ಇಲ್ಲಿ ಪ್ರಜೆಗಳಷ್ಟೇ, ನಮಗೆ ಜಾತಿ ಧರ್ಮ ಗೊತ್ತಿಲ್ಲ ಅಂತ ಹೇಳಿದರೆ ನಿಮಗೆ ಯಾವ ಧರ್ಮ ಸಪೋರ್ಟ್ ಮಾಡುತ್ತೆ, ಯಾವ ಜಾತಿ ಸಪೋರ್ಟ್ ಮಾಡುತ್ತೆ? ರ್ಯಾಲಿ, ಪ್ರೊಟೆಸ್ಟ್ ಅಂತೆಲ್ಲ ಗುಂಪು ಕಟ್ಟಿಕೊಂಡು ರಸ್ತೆ ಮಧ್ಯೆ ಬಂದು ಟ್ರಾಫಿಕ್ ಜಾಮ್ ಮಾಡಿದರೆ ತಾನೇ ನಿಮ್ಮ ಪಕ್ಷದ ಖದರ್ ಏನಂತ ಜನಕ್ಕೆ ಗೊತ್ತಾಗೋದು. ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸರು ಕೆಲಸ ಮಾಡುತ್ತಿಲ್ಲ, ಸರ್ಕಾರಿ ಆಸ್ಪತ್ರೆಗೆ ನುಗ್ಗಿ ಇಲ್ಲಿ ಸೇವೆ ಸರಿ ಇಲ್ಲ, ರೆವಿನ್ಯೂ ಆಫೀಸ್ಗೆ ನುಗ್ಗಿ ಇಲ್ಲಿ ಲಂಚ ತಗೋತಿದ್ದಾರೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡ್ರೆ ತಾನೇ ನೀವು ಉತ್ತಮರು, ಇಲ್ಲಿ ಸಾಮಾಜಿಕ ಕಾಳಜಿ ಇದೆ ಅಂತ ನಮಗೆ ಗೊತ್ತಾಗೋದು. ಅಧಿಕಾರಕ್ಕೆ ಬಂದರೆ ನಾವು ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಅಂತ ಸುಳ್ಳೋ ನಿಜನೋ ಒಟ್ಟಿನಲ್ಲಿ ಭರವಸೆ ಕೊಡದೇ ಇದ್ದರೆ ನೀವು ಏನು ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ನಮಗೆ ಹೇಗೆ ತಾನೇ ಗೊತ್ತಾಗೋದು? ಹೀಗೆ ಒಬ್ಬೊಬ್ಬರದು ಒಂದೊಂದು ಪ್ರಶ್ನೆ ಪ್ರಶ್ನೆ ಮಾಡ್ತಿದ್ದಾರೆ ಅಂದ ಮಾತ್ರಕ್ಕೆ ಅವರಿಗೆ ಪ್ರಜಾಕೀಯದ ಬಗ್ಗೆ ಅಸಡ್ಡೆ ಅಂತಲ್ಲ. ಅವರ ಸಲಹೆ ಇಷ್ಟೆ, ಹೇಗೋ ಹಾಗೆ ಅಧಿಕಾರಕ್ಕೆ ಬನ್ನಿ, ನಂತರ ನಿಮ್ಮ ಸಿದ್ಧಾಂತಗಳನ್ನ ಅನುಷ್ಠಾನಕ್ಕೆ ತನ್ನಿ ಅನ್ನೋದಷ್ಟೆ. ಸ್ನೇಹಿತರೆ, ಎಲ್ಲ ರಾಜಕೀಯ ಪಕ್ಷಗಳಂತೆ ಯಾವುದೋ ಒಂದೆರಡು ಸಿದ್ಧಾಂತಗಳನ್ನ ಮುಂದಿಟ್ಕೊಂಡು ನಿಮ್ಮ ದೇವರನ್ನು ಕಾಪಾಡಬೇಕು ಅಂದರೆ ನಮ್ಮನ್ನು ನಂಬಿ, ನಿಮ್ಮ ಧರ್ಮವನ್ನು ಕಾಪಾಡಬೇಕು ಅಂದರೆ ನಮಗೆ ಓಟ್ ಹಾಕಿ, ಭ್ರಷ್ಟಾಚಾರ ತಡೆಯೋದಕ್ಕೆ ನಮ್ಮನ್ನು ಬೆಂಬಲಿಸಿ, ನಿಮ್ಮ ಜಾತಿ ನಮ್ಮ ಜಾತಿ, ಮೈನಾರಿಟಿ ಹಕ್ಕುಗಳನ್ನ ಕಾಪಾಡಬೇಕು ಅಂದರೆ ನಾವೇ ಸರಿ, ಹೀಗೆ ಒಂದೋ ಎರಡೋ ಸಿದ್ಧಾಂತಗಳನ್ನ ಮುಂದಿಟ್ಕೊಂಡು ಅಧಿಕಾರಕ್ಕೆ ಬರಬೇಕು ಅಂದ್ಕೊಳ್ಳೋದಕ್ಕೆ ಪ್ರಜಾಕೀಯ ಅನ್ನೋದು ಇನ್ನೊಂದು ರಾಜಕೀಯ ಪಕ್ಷ ಅಲ್ಲ. ಪ್ರಜಾಕೀಯ ಅನ್ನೋದು ದಶಕಗಳ ಅಶುದ್ಧ ರಾಜಕಾರಣದಿಂದ ಉಲ್ಬಣಗೊಂಡಿರುವ ಎಲ್ಲ ಸಾಮಾಜಿಕ ಪಿಡುಗುಗಳಿಗೆ ದಿವ್ಯೌಷಧ. ಪ್ರಜಾಕೀಯ ಈಸ್ ದ ಪಾನಸಿಯಾ ಫಾರ್ ಆಲ್ ದ ಸೊಸೈಟಲ್ ಡಿಸೀಸಸ್ ದಟ್ ಆಗ್ರವೇಟೆಡ್ ಡ್ಯೂ ಟು ಡಿಕೇಡ್ಸ್ ಆಫ್ ಅನ್ಕ್ಲೀನ್ ಪಾಲಿಟಿಕ್ಸ್. ನಮಗೆ ಒಂದು ಕಾನ್ಸೆಪ್ಟ್ ಬಹಳ ಬೇಗ ಅರ್ಥವಾಗೋದು ನಮ್ಮ ಜೀವನದ ಅನುಭವಗಳ ಮೇಲೆ ಅಂತ ಅಂದ್ಕೊಳ್ತಿರ್ತೀವಿ. ಪೊಲೀಸರ ದೌರ್ಜನ್ಯವನ್ನು ಅನುಭವಿಸಿದವನಿಗೆ ಅನಿಸಬಹುದು, ಪೊಲೀಸರನ್ನು ಧೈರ್ಯವಾಗಿ ಪ್ರಶ್ನೆ ಮಾಡಿ ಅವರನ್ನು ಸಸ್ಪೆಂಡ್ ಮಾಡಿಸೋ ಪಕ್ಷ ಬಂದರೆ ನಮಗೆ ಒಳ್ಳೆಯದಾಗಬಹುದು ಅಂತ. ಒಬ್ಬ ಹೋದ ಜಾಗಕ್ಕೆ ಇನ್ನೊಬ್ಬ ಬರ್ತಾನೆ, ಅವನು ಅಲ್ಪನಾದರೆ
ಆಗ ತಾನೇ 1 ಲಕ್ಷ ರೂಪಾಯಿಯ ಲಂಚ ಕೊಟ್ಟು ಬಂದವನಿಗೆ ಅನಿಸಬಹುದು. ಭ್ರಷ್ಟಾಚಾರ ವಿರುದ್ಧ ಮಾತನಾಡೋ ಪಕ್ಷ ಬಂದರೆ ಸರಿ ಅಂತ. ಪಾರ್ಟಿ ಫಂಡ್ ಮಾಡಿಕೊಂಡು ಫ್ಲೆಕ್ಸು, ಬ್ಯಾನರು, ರ್ಯಾಲಿ ಅಂತ ದುಡ್ಡು ಖರ್ಚು ಮಾಡಿ ಬಂದವರು ದುಡ್ಡನ್ನು ದುಪ್ಪಟ್ಟು ಮಾಡುವ ಯೋಜನೆಯಲ್ಲಿರುವಾಗ ನಿಮಗೆ ಲಂಚಮುಕ್ತ ಆಡಳಿತ ಹೇಗೆ ಕೊಡ್ತಾರೆ? ಅನ್ಯ ಜಾತಿಯವನಿಂದ ಶೋಷಣೆಗೆ ಒಳಗಾದವನು ಸಮಾನತೆ ಬಗ್ಗೆ ಮಾತನಾಡುವ ಪಕ್ಷದ ಕಡೆ ತನ್ನ ಒಲುಮೆ ತೋರುತ್ತಾನೆ. ಹಾಗೆ ಜಾತೀಯತೆಯಿಂದ ಆಡಳಿತಕ್ಕೆ ಬಂದ ಪಕ್ಷ ಜಾತೀಯತೆಯನ್ನು ಶಾಶ್ವತವಾಗಿ ನೆಲೆಯೂರುವಂತೆ ಮಾಡದೇ ಇರುತ್ತದೆಯೇ? ಅನ್ಯ ಧರ್ಮೀಯನ ಕ್ರೌರ್ಯ ನೋಡಿದವನು ತನ್ನ ಧರ್ಮವನ್ನು ಕಾಪಾಡುತ್ತೇವೆ ಎಂದು ಹೇಳಿಕೊಳ್ಳುವ ಪಕ್ಷಕ್ಕೆ ಜೈಕಾರ ಹಾಡುತ್ತಾನೆ. ಧರ್ಮಾಂಧತೆಯ ಅಮಲು ಒಂದಲ್ಲ ಒಂದು ದಿನ ನಮ್ಮವರು ಇತರರು ಎನ್ನದೆ ಎಲ್ಲರನ್ನೂ ಬಲಿ ಪಡೆಯದೇ ಇರುತ್ತದೆಯೇ? ಆದ್ದರಿಂದಲೇ ಓಟ್ ಮಾಡುವಾಗ ನಮ್ಮ ನಮ್ಮ ಸ್ವಂತ ಅನುಭವಗಳನ್ನಷ್ಟೇ ಮುಂದಿಟ್ಕೊಂಡು ಯೋಚಿಸಿದಾಗ ಅದು ನಮ್ಮಿಂದ ಮತ್ತದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡುತ್ತೆ. ಅದೇ ರಾಜಕೀಯದಲ್ಲಿ ಅಂತ್ಯಗೊಳ್ಳುತ್ತೆ. ರಾಜಕೀಯ ಎನ್ನುವುದು ಜಾತೀಯತೆ, ಧರ್ಮಾಂಧತೆ, ಭ್ರಷ್ಟಾಚಾರ, ಅನ್ಯಾಯ, ಅನಾಚಾರಗಳೆಂಬ ಸಾಮಾಜಿಕ ಪಿಡುಗುಗಳು ಎಂದೆಂದಿಗೂ ಗುಣವಾಗದಂತೆ ನೋಡಿಕೊಳ್ತದೆ. ಪ್ರಜಾಕೀಯ ಇವುಗಳಿಗೆಲ್ಲ ದಿವ್ಯ ಔಷಧ. ಪ್ರಜಾಕೀಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ನಮ್ಮ ನಮ್ಮ ಜೀವನದ ಅನುಭವಗಳನ್ನಷ್ಟೇ ನೆನಪಿಟ್ಕೊಂಡು ಕೋಪದಿಂದ ಯೋಚಿಸಿದ್ರೆ ಸಾಲೋದಿಲ್ಲ. ಪ್ರತಿ ಭಾರತೀಯನ ಕಷ್ಟಗಳು, ಸಮಸ್ಯೆಗಳು ನಮ್ಮದೆಂದು ಭಾವಿಸಿ ಅವುಗಳಿಗೆ ಸರಿಯಾದ ಪರಿಹಾರ ಏನಿರಬಹುದು? ಇಲ್ಲಿ ಎಲ್ಲರೂ ಸಾತ್ವಿಕ ಸ್ವಾಭಿಮಾನಿ ಬದುಕು ಹೇಗೆ ಬದುಕಬಹುದು ಎಂದು ಯೋಚಿಸಿದರೆ ಮಾತ್ರ ಪ್ರಜಾಕೀಯದ ಗರಿಮೆ ಏನು ಅಂತ ನಮಗೆ ಅರ್ಥ ಆಗುತ್ತೆ. ಅದು ಯಾವಾಗ ಸಾಧ್ಯ? ನಾವು ನಮ್ಮಲ್ಲಿನ ಆಲಸ್ಯ, ನಿರ್ಲಕ್ಷ್ಯ, ಧನಪ್ರೇಮ, ಧರ್ಮಪ್ರೇಮ, ಜಾತಿ ಪ್ರೇಮ ಎಲ್ಲವನ್ನೂ ತ್ಯಜಿಸಿ ಒಂದೇ ಒಂದು ಪ್ರೇಮವನ್ನು ನೆನಪಿಸಿಕೊಳ್ಳಬೇಕಿದೆ. ಅದುವೇ ನಮ್ಮ ದೇಶ ಪ್ರೇಮ. ಸ್ನೇಹಿತರೆ, ಬಾಲ್ಯದ ಆ ಪದ್ಯ ನೆನಪಿದೆಯೇ? ನನ್ನ ದೇಶ, ನನ್ನ ಜನ, ನನ್ನ ಮಾನ, ಪ್ರಾಣಗನ, ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ. ಋಣ ತೀರಿಸಲು ಬನ್ನಿ, ಪ್ರಜಾಕೀಯ ರೂಢಿಸಿಕೊಳ್ಳಿ ಬನ್ನಿ. ಜೈ ಪ್ರಜಾಕೀಯ, ಜೈ ಕನ್ನಡಾಂಬೆ, ಜೈ ಹಿಂದ್.